ಫ್ರೀಡಮ್ ಇದ್ದಿದ್ರೆ ಅಲ್ಲಿ ಮುಂದೆ ಎಲ್ಲ ತರ ನಿಂತ್ಕೊಂಡು ನಾನು ಡ್ಯಾನ್ಸ್ ಎಲ್ಲ ಮಾಡಿ ನೋಡ್ತಾ ಇದ್ದೆ. ನನ್ಗೆ ಅಷ್ಟು ಖುಷಿ ಆಯ್ತು. ಪ್ರತಿ ಒಂದು ಸೀನ್ ಅಲ್ಲೂ ನನಗೆ ರೋಮಾಂಚನ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ಐ ಫೀಲ್ ನೀವೆಲ್ಲ ಬಂದು ನೋಡ್ಬೇಕು. ನಾನು ಹೇಳಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರೋಂಥ ಸಿನಿಮಾ ಇದು. ಐ ಫೀಲ್ ಪ್ರತಿಯೊಬ್ಬರು ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಆ್ಯಸ್ ಎ ಟೀಮ್ ಈ ಸಿನಿಮಾ ಗೆದ್ದಿದೆ ಅಂತ ನನಗೆ. ತುಂಬ ಖುಷಿ ಆಯಿತು. ಅವಳು ತುಂಬ ಇಷ್ಟ, ಲಕ್ಕಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಐ ಫೀಲ್ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಆ್ಯಂಡ್ ಅವಳಿಗೆ ಸಿಕ್ಕಿರೋ ಈ ಅವಕಾಶಕ್ಕೆ ಅವಳು ವೆರಿ ಡಿಸರ್ವಿಂಗ್ ಅಂತ ನನಗೆ ಅನ್ಸುತ್ತೆ. ಇಷ್ಟ ಅಷ್ಟೇ ಇದ್ದರೆ ಸಾಕಾಗಲ್ಲ, ಅದಕ್ಕೆ ತುಂಬ ಕಷ್ಟಪಡಬೇಕು. ಆ್ಯಂಡ್ ಅವಳು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾಳೆ, ಪ್ರಯತ್ನ ಪಡ್ತಾ ಇದ್ದಾಳೆ. ಆ್ಯಂಡ್ ಐ ಫೀಲ್ ಬರೋ ವರ್ಷಗಳಲ್ಲಿ ಮಾಲಾ ಆಂಟಿಗೆ ಮತ್ತು ಅಮ್ಮನಿಗೆ ಎಷ್ಟು ಪ್ರೀತಿ ಕೊಟ್ಟು ಜನ ಎಲ್ಲರೂ ಪ್ರೋತ್ಸಾಹ ನೀಡಿದ್ರು, ಅದೇ ಥರ ಅವಳಿಗೂ ಪ್ರೋತ್ಸಾಹ ನೀಡಿದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ನಟಿ ಸಿಗ್ತಾರೆ. ಇನ್ನೊಂದು ಕಡೆ ಅಮ್ಮ ಸ್ನೇಹಿತೆ ಒಂದು ಕಡೆ ಆದರೆ ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮಂದು ಆ್ಯಕ್ಟಿಂಗ್ ಎಲ್ಲ ಯಾವ ಥರ ಇತ್ತು, ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ ಯಾವ ಥರ? ಅಮ್ಮನ ರೋಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಕಾಂಬಿನೇಷನ್ ನೋಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿತ್ತು, ದರ್ಶನ್ ಸರ್ ಮತ್ತು ಅಮ್ಮನ ಕ್ಯಾರೆಕ್ಟರ್. ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಅಮ್ಮ ಆ್ಯಕ್ಚುಲಿ ತುಂಬ ಮುದ್ದಾಗಿ ಕಾಣ್ತಾರೆ. ಆ್ಯಂಡ್ ಅಮ್ಮನ ಎಮೋಷನ್ಸ್, ಅಮ್ಮ ಇಡೀ ಅವರು ಚಿತ್ರರಂಗದಲ್ಲಿ ಮಾಡ್ಕೊಂಡು ಬಂದಿರೋ ಥರನೇ ಈ ಕ್ಯಾರೆಕ್ಟರು ಇಸ್ ವೆರಿ ಎಮೋಷ್ನಲ್, ವೆರಿ ನೈಸ್. ಚಿತ್ರಕ್ಕೂ ಒಂದು ವೇಟೇಜ್ ಎವ್ರಿ ಕ್ಯಾರೆಕ್ಟರ್. ನಿಮ್ಮ ಇಡೀ ಫ್ಯಾಮಿಲಿ ಕಲಾವಿದರು ಸಹ ಇದು ಫ್ಯಾಮಿಲಿ, ನೀವು ಯಾವಾಗ ರಿವ್ಯೂ ಮಾಡ್ತೀರ ಅಂತ ಫುಲ್ ಟ್ರೆಂಡಿಂಗ್ ಇದೆ, ನಿಮಗೂ ಟ್ಯಾಗ್ ಮಾಡ್ತಿದ್ದೆ ಕೆಲವೊಂದ್ಸರಿ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ, ಕಮೆಂಟ್ಸ್ ಎಲ್ಲ ಟ್ಯಾಗ್ ಮಾಡ್ತಿದ್ದೀರಾ? ಮುಂದೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ, ತಯಾರಿ ಮಾಡ್ಕೋತಾ ಇದ್ದೀರಾ? ಪ್ಲ್ಯಾನಿಂಗ್ ಅಂತ ಏನಿಲ್ಲ, ಬಟ್ ತಯಾರಿ ಹೌದು ಮಾಡ್ತಾ ಇದ್ದೀನಿ. ಅಭಿನಯಕ್ಕಿಂತ ನನಗೆ ಹಾಡುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದೆ. ಸೊ ನಾನು ಎರಡರಲ್ಲೂ ಎಲ್ಲದರಲ್ಲೂ ಟ್ರೈನಿಂಗ್ ತೊಗೊತಾ ಇದ್ದೀನಿ, ಎಲ್ಲ ಕ್ಲಾಸಸ್ ಮಾಡ್ತಾ ಇದ್ದೀನಿ. ನೋಡೋಣ, ವಿತ್ ಗಾಡ್ಸ್ ಪ್ಲ್ಯಾನ್ ನೋಡೋಣ.